ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ರಾಕ್ಸ್. ಕರ್ನಾಟಕದ ಅತ್ಯುತ್ತಮ ಫಿಲ್ಮ್ ಆದ ವಿಕ್ರಾಂತ್ ರೋಣ ಇವತ್ತಿಗೆ ರಿಲೀಸ್ ಆಗಿ 70 ಡೇಸ್ಗಳು ಕಳೆದವು. ಅದೇ ರೀತಿ ಈ ಫಿಲ್ಮ್ನ ಬಜೆಟ್ ಬಂದು 95 crore ಆಗಿದ್ದು, ಈ ಫಿಲ್ಮ್ನ ಲೀಡರ್ಲಲ್ಲಿ ಕರ್ನಾಟಕದ ಅಭಿನಯ ಚಕ್ರವರ್ತಿಯಾದ ಬಾದಶಾ ಕಿಚ್ಚ ಸುದೀಪ್ ಸರ್ ಇದ್ದಾರೆ. ಹಾಗೆ ಬಿಡುಗಡೆ ಆದ 75 ದಿವಸದ ಕರ್ನಾಟಕದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ 0.71 lakh ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ತಮಿಳುನಾಡಲ್ಲಿ ಈ ಫಿಲ್ಮ್ 0.09 lakh ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಓವರ್ಸೀಸಲ್ಲಿ ಈ ಫಿಲ್ಮ್ 0.3 lakh ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಆಂಧ್ರಪ್ರದೇಶದಲ್ಲಿ ಈ ಫಿಲ್ಮ್ 0.01 lakh ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಹಿಂದಿಯಲ್ಲಿ ಈ ಫಿಲ್ಮ್ 0.03 lakh ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆ ಆದ 75 ದಿವಸಕ್ಕೆ ಈ ಫಿಲ್ಮ್ ಟೋಟಲ್ ಆಗಿ 1.4 lakh ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ವಿಕ್ರಾಂತ್ ರೋಣ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ, ಬಿಡುಗಡೆ ಆದ 75 ದಿವಸಕ್ಕೆ ಈ ಫಿಲ್ಮ್ 251.3 crore ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದರೆ 248.7 crore ಅನ್ನು ಕಲೆಕ್ಷನ್ ಮಾಡುತ್ತಾ ಅತ್ಯುತ್ತಮ ಕಲೆಕ್ಷನ್ ಅನ್ನು ಮಾಡಿದೆ ಅಂತ ಹೇಳ್ಬೋದು ವಿಕ್ರಾಂತ್ ರೋಣ ಫಿಲ್ಮ್. ನಿಮ್ಮ ಪ್ರಕಾರ ಈ ಫಿಲ್ಮ್ ಹೇಗಿತ್ತಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಆ ರೆಡ್ ಕಲರ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಾವು ಡೈಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ.